ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ದಾರೆಲ್ಲರೂ? ಗುಂಡು ಇರಲಿ, ತುಂಡು ಪಾಟಿ ಇರಲಿ, ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರ್ ಆದ ಒಂದು ಚಿಕನ್ ರೆಸಿಪಿ. 1.5 kg ಚಿಕನ್ಗೆ ಇಲ್ಲಿ ಸ್ವಲ್ಪ ಪಾಲಕ್ ತಗೊಂಡಿದ್ದೀನಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ, ಪುದೀನ ಸ್ವಲ್ಪ. ಇಷ್ಟನ್ನು ಗ್ರೈಂಡ್ ಮಾಡಲಿಕ್ಕುಂಟು. ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡೋಣ. ಗ್ರೈಂಡ್ ಮಾಡುವಾಗ ಸ್ವಲ್ಪ ಐಸನ್ನು ಹಾಕ್ತಾ ಇದ್ದೀನಿ, ಯಾಕೆಂದರೆ ಇದರ ಕಲರ್ ಯಾವುದೇ ರೀತಿಯಲ್ಲಿ ಡಿಮ್ ಆಗಬಾರ್ದು ಅಂತ ಹೇಳಿ. ಸ್ವಲ್ಪ ನೀರು ಹಾಕಿ ಜಾಸ್ತಿ ಹಾಕಬೇಡಿ, ಸ್ವಲ್ಪ ತಿಕ್ಕಾಗಿಯೇ ಇದನ್ನು ಗ್ರೈಂಡ್ ಮಾಡಬೇಕು. ಇವಾಗ ನೈಸಾಗಿ ಇದನ್ನು ಗ್ರೈಂಡ್ ಮಾಡಿ ಒಂದು ಪಾತ್ರೆಗೆ ಸೇರಿಸಿದ್ದೀನಿ. ಇಲ್ಲಿ ಇವಾಗ 1 cup ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರ್ ಜಾಸ್ತಿ ಹಾಕಬೇಡಿ, ಪೆಪ್ಪರ್ ಬೇಕಿದ್ರೆ ಜಾಸ್ತಿ ಹಾಕ್ಬೋದು, ಹಾಗೂ ಅರಶಿನ ಪೌಡರ್ ಇಷ್ಟನ್ನು ತೊಗೊಂಡಿದ್ದೀನಿ. ನಾನು ಹಾಕಿದ ಹಸಿಮೆಣಸಿನಕಾಯಿ ಸ್ವಲ್ಪ ಖಾರ ಇರೋದ್ರಿಂದ ಪೆಪ್ಪರ್ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ಓಕೆ, ಇಲ್ಲಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಹಾಗೂ ಲಿಂಬೆ ರಸವನ್ನು ಹಾಕಲಿಕ್ಕುಂಟು. ಅದಕ್ಕಿಂತ ಮೊದಲು ಕಸೂರಿ ಮೇಥಿ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ, ಅದರೊಂದಿಗೆ ಲಿಂಬೆ ರಸ ಸ್ವಲ್ಪ ಜಾಸ್ತಿ ಹಾಕಬೇಕು. ಒಂದು ದೊಡ್ಡ ಲಿಂಬೆ ಆದರೆ 3 ಆದರೂ ಹಾಕಬೇಕು ನೀವು, ಅಥವಾ ಅದರ ಬದಲು ವೆನಿಗರ್ ಕೂಡ ನೀವು ಹಾಕ್ಬೋದು. ಲಿಂಬೆ ರಸ ಮಾತ್ರ ತುಂಬ ಚೆನ್ನಾಗಾಗುತ್ತೆ, ಇದಕ್ಕೆ ಎಷ್ಟು ಹಾಕ್ತೀರಾ ಅಷ್ಟು ಬೆಸ್ಟ್. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು 1.5 ಚಮಚದಷ್ಟು ಹಾಕಿದ್ದೀನಿ. ಸರಿಯಾಗಿ ಮಿಕ್ಸ್ ಮಾಡಿ ಆದಮೇಲೆ ಚಿಕನ್ಗೆ ಇದನ್ನು ಆ್ಯಡ್ ಮಾಡಿ. ಚಿಕನಲ್ಲಿ ಚೂರು ಕೂಡ ನೀರು ಇರಬಾರದು, ಚೆನ್ನಾಗಿ ತೊಳೆದು ಸೋಸೆ ಇಡಿ, ಆಮೇಲೆ ಇದನ್ನು ಹಾಕಿ. ಯಾಕೆಂದರೆ ಈ ಮಸಾಲ ಆಲ್ರೆಡಿ ಅಂದರೆ ಗ್ರೈಂಡ್ ಮಾಡುವಾಗಲೇ ತುಂಬ ತಿಕ್ಕಾಗಿ ನಮಗೆ ಮಾಡಲಿಕ್ಕೆ ಆಗಲ್ಲ, ಹಾಗಾಗಿ ಸ್ವಲ್ಪ ನೀರೇ ಇರುತ್ತೆ. ತುಂಬ ನೀರಾದರೆ ನಾವು ಫ್ರೈ ಮಾಡುವ ಕೋಟಿಂಗ್ ಬಿಟ್ಟು ಹೋಗುತ್ತೆ. ಈ ರೀತಿ ಬರಬೇಕಿದು, ಪರ್ಫೆಕ್ಟ್ ಆಗಿದೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಲಿಕ್ಕೆ 1 ತನಕ ಬಿಡಿ. 1 ನಂತರ ಒಂದು ಬಾಣಲೆ ತಗೊಳ್ಳಿ ಅಥವಾ ಒಂದು ಕಡಾಯಿ ತಗೊಳ್ಳಿ, ಅದರಲ್ಲಿ ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡಿ ಆಮೇಲೆ ಇದನ್ನು ಒಂದೊಂದಾಗಿ ಬಿಡಿ. ತುಂಬ ಜಾಸ್ತಿ ಬಿಡಬೇಡಿ ಬಾಣಲೆಯಲ್ಲಿ, ಯಾಕೆಂದರೆ ಮಿಕ್ಸ್ ಮಾಡುವಾಗೆಲ್ಲ ಚಮಚಕ್ಕೆಲ್ಲ ತಾಗಿ ಅದೇ ಕೋಟಿಂಗ್ ಎಲ್ಲ ಉಂಟು ನೋಡಿ, ಕವರ್ ಆಗೋದಿಲ್ಲ ಕರೆಕ್ಟಾಗಿ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಬಿಟ್ಟು ಇದನ್ನು ನೀವು ಫ್ರೈ ಮಾಡಬೇಕು. ಹಾಕಿದ ತಕ್ಷಣ ಚಮಚವನ್ನು ಹಾಕಿಬಿಡಿ, ಸ್ವಲ್ಪ ಹೊತ್ತು ಹಾಗೆಯೇ ಬಿಡಿ. ಸ್ವಲ್ಪ ಫ್ರೈ ಆದಮೇಲೆ ಚಮಚ ಹಾಕಿ ತಿರುಗಿಸಿ ಇದನ್ನು ಫ್ರೈ ಮಾಡಿ, ಆವಾಗ ಏನು ಕೂಡ ಆಗೋದಿಲ್ಲ ಇದು. ಓಕೆ, ಸರಿಯಾಗಿ ಇದನ್ನು ಫ್ರೈ ಮಾಡಿ ನೋಡಿ. ಈ ರೀತಿ ಫಸ್ಟಿಗೆ ಫ್ರೈ ಮಾಡುವಾಗ ಸ್ವಲ್ಪ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಟು ಆಮೇಲೆ ಸ್ವಲ್ಪ ಕಮ್ಮಿ ಮಾಡಿ, ತುಂಬ ಕಮ್ಮಿ ಮಾಡಲಿಕ್ಕೆ ಹೋಗಬೇಡಿ, ಸ್ವಲ್ಪ ಕಮ್ಮಿ ಮಾಡಿ ಫ್ರೈ ಮಾಡಿ. ಜಾಸ್ತಿ ಕಮ್ಮಿ ಮಾಡಿ ಇಟ್ಟರೆ ಗ್ಯಾಸ್ ಎಣ್ಣೆ ಕೂಡ ಎಳೆಯುತ್ತೆ, ಹಾಗಾಗಿ ಒಳ್ಳೆ ರೀತಿ ಫ್ರೈ ಮಾಡಿ. ಒಳಗಡೆ ಜ್ಯೂಸಿ ಜ್ಯೂಸಿಯಾಗಿ, ಹೊರಗಡೆಯಿಂದ ಕಡಕ್ಕಾಗಿ ಆ ಫ್ಲೇವರ್ ಉಂಟು ನೋಡಿ, ಆ ಪುದೀನದ್ದು ಕೊತ್ತಂಬರಿದ್ದು ಎಲ್ಲ ಸೇರಿ ಸೂಪರ್ ಆಗುತ್ತೆ ನೋಡಿ. ಇದೇ ರೀತಿ ಎಲ್ಲವನ್ನು ಕೂಡ ಫ್ರೈ ಮಾಡಿ ತೆಗೀರಿ. ಓಕೆ, ಖಂಡಿತವಾಗಲೂ ಈ ರೀತಿ ನಿಮಗೆ ಯಾವುದಾದ್ರೂ ಪಾರ್ಟಿ ಇದೆ ಆದರೆ, ಸ್ಟಾರ್ಟರ್ ಮಾಡಲಿಕ್ಕಿದೆ ಆದರೆ ಅದಕ್ಕೆಲ್ಲ ನೀವು ಇದನ್ನು ಮಾಡ್ಬೋದು, ಅಥವಾ ಗೆಸ್ಟ್ ಬರ್ತಾರಂತಾದರೂ ಆ ಟೈಮಲ್ಲಿ ಕೂಡ ಮಾಡ್ಬೋದು. ನಿಮಗೆ ಡೈಲಿ ಕಬಾಬೇ ಮಾಡಿ ಫ್ರೈ ಮಾಡಿ ಬೇಜಾರಾಗಿದೆ ಆದರೆ ಈ ರೀತಿ ನೀವು ಟ್ರೈ ಮಾಡಿ. ಮೇಲ್ಗಡೆಯಿಂದ ಲಿಂಬೆ ರಸ ಹಾಕಿ ವಾವ್ ಕಟ್ ಮಾಡ್ತಾ ಇದ್ದೀನಿ ನೋಡಿ, ಯಾವ ರೀತಿ ಜ್ಯೂಸಿಯಾಗಿ ಚೆನ್ನಾಗಿ ಬಂದಿದೆ ಅಂತೇಳಿ ನೀವು ಕೂಡ ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತೇಳಿ. ತುಂಬ ಸಿಂಪಲ್ ರೆಸಿಪಿ, ನಿಮಗೆ ಫಾಲೋ ಮಾಡಲಿಕ್ಕಿದ್ರೆ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಬೋದು. ಡೈಲಿ ಒಳ್ಳೊಳ್ಳೆ ರೆಸಿಪಿಯನ್ನು ನಾನು ಹಾಕ್ತಾ ಇರ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.